ಭಾರತೀಯ ಚಿತ್ರರಂಗದ ಸೂಪರ್ ಸ್ಟಾರ್ ರಜನಿಕಾಂತ್ಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ರಜನಿಕಾಂತ್ರ ಬದುಕನ್ನು ನೋಡಿದ್ರೆ ಎಲ್ಲರಿಗೂ ಅನಿಸೋದು ಒಂದೇ ಮಾತು, ಮನುಷ್ಯ ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸಬಹುದು ಅಂತ. ಡಿಸೆಂಬರ್ 12, 1950 ಸಾಮಾನ್ಯ ಬಡ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದ ರಜನಿಕಾಂತ್ ಬಡತನದಲ್ಲೇ ವಿದ್ಯಾಭ್ಯಾಸ ಮುಗಿಸಿ ಬೆಂಗಳೂರಿನ ನಗರ ಸಾರಿಗೆ ಸಂಸ್ಥೆಯಲ್ಲಿ ಕಂಡಕ್ಟರ್ ಆಗಿ ಕೆಲಸಕ್ಕೆ ಸೇರಿಕೊಂಡ್ರು. ಕಂಡಕ್ಟರ್ ಆಗಿದ್ದುಕೊಂಡೇ ನಾಟಕಗಳಲ್ಲಿ ಅಭಿನಯಿಸ್ತಾ ಸೂಪರ್ ಸ್ಟಾರ್ ಆಗೋ ಕನಸು ಕಂಡಿದ್ರು. ಬಸ್ನಲ್ಲಿ ಟಿಕೆಟ್ ಹರಿಯೋ ಕಂಡಕ್ಟರ್ ಒಬ್ಬ ಸೂಪರ್ ಸ್ಟಾರ್ ಆಗೋ ಕನಸು ಕಂಡ್ರೆ ಅದನ್ನ ತಿರುಕನ ಕನಸು ಅಂತಲೇ ಎಲ್ಲರೂ ಭಾವಿಸ್ತಾರೆ. ಅವತ್ತು ಅನೇಕರು ಭಾವಿಸಿದ್ರು ಕೂಡ. ಆದರೆ ಸಾಧಿಸೋ ಛಲ ಹೊಂದಿದ್ರೆ ಏನು ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ರಜನಿನೇ ಸಾಕ್ಷಿ. ಮದ್ರಾಸ್ನಲ್ಲಿ ನಟನೆ ಕಲಿತು ಸಣ್ಣ ಪುಟ್ಟ ಪಾತ್ರ ಮಾಡ್ತಾ ಫೈನಲಿ ನಟನಾದ ರಜನಿ ಕೊನೆಗೆ ತಮಿಳುನಾಡಿನಲ್ಲಿ ಸೂಪರ್ ಸ್ಟಾರ್ ಆಗಿದ್ದೆ ಇತಿಹಾಸ. ಅಂದಿನ ಕಂಡಕ್ಟರ್ ಇವತ್ತು ವಿಶ್ವವೇ ಮೆಚ್ಚುವ ಸೂಪರ್ ಸ್ಟಾರ್ ಆಗಿ ಬೆಳೆದ ರೀತಿಯೇ ವಿಶಿಷ್ಟ ವಿಶೇಷ. ಬರೀ ಭಾರತದಲ್ಲಷ್ಟೇ ಅಲ್ಲ, ವಿಶ್ವದಾದ್ಯಂತ ರಜನಿಕಾಂತ್ಗೆ ಅಭಿಮಾನಿ ಬಳಗ ಇದೆ. ಇವತ್ತಿಗೆ ರಜನಿ ನಟನೆಯ ಸಿನಿಮಾ ಒಂದು ಬಂದ್ರೆ ಇಡೀ ವಿಶ್ವವೇ ಕಣ್ಣಾಗಿ ನೋಡುತ್ತೆ. ಚಿತ್ರ ಜಗತ್ತಿನಲ್ಲಿ ಹಬ್ಬದಂತೆ ಆಚರಿಸಲಾಗುತ್ತೆ. ಇವತ್ತು ಭಾರತೀಯ ಸಿನಿಮಾಗಳ ಲೆಕ್ಕಾಚಾರದ್ದು ಒಂದು ತೂಕವಾದ್ರೆ ರಜನಿಕಾಂತ್ ಸಿನಿಮಾದ ಲೆಕ್ಕಾಚಾರದ್ದೇ ಮತ್ತೊಂದು ತೂಕ. ರಜನಿಕಾಂತ್ ಜೊತೆಗೆ ಹೋಲಿಕೆ ಮಾಡೋದಕ್ಕೆ ಬೇರಾವುದೇ ಸ್ಟಾರ್ಗಳಿರಲಿ, ಬೇರೆ ಚಿತ್ರೋದ್ಯಮಗಳಿಗೂ ಆಗೋದಿಲ್ಲ. ಒಂದು ಸಿನಿಮಾ ಇಂಡಸ್ಟ್ರಿ ಒಂದು ವರ್ಷವಿಡೀ ದುಡಿಯೋದನ್ನ ರಜನಿ ನಾಮಬಲದ ಒಂದೇ ಒಂದು ಸಿನಿಮಾ ದುಡಿಯುತ್ತೆ. ಅದು ರಜನಿ ಎಂಬ ಹೆಸರಿಗಿರುವ ಶಕ್ತಿ. ಇನ್ನು ರಜನಿ ಚಿತ್ರರಂಗಕ್ಕೆ ಬಂದು 45 ವಸಂತಗಳೇ ಕಳೆದಿವೆ. ವಯಸ್ಸು ಈಗ 70ರ ಗಡಿಯನ್ನ ಮುಟ್ಟಿದೆ. ಆದರೆ ನೆನಪಿಡಿ, ಈ 45 ವರ್ಷ ರಜನಿಕಾಂತ್ ಹೀರೋ ಆಗಿಯೇ ಮೆರೆಯುತ್ತಿದ್ದಾರೆ. ಸೂಪರ್ ಸ್ಟಾರ್ ಆಗಿ ಹೆಮ್ಮರವಾಗಿ ಬೆಳೆದು ನಿಂತಿದ್ದಾರೆ. ಅದು ಅವರ ಹೆಚ್ಚುಗಾರಿಕೆ ಹಾಗೂ ಸಾಮರ್ಥ್ಯ. ಯಾಕೆಂದರೆ 45 ವರ್ಷಗಳ ಕಾಲ ಸ್ಟಾರ್ಡಮ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದು ಸುಲಭದ ಮಾತಲ್ವೇ ಅಲ್ಲ, ಅದೊಂದು ಸವಾಲು. ಈ ಸವಾಲನ್ನ ಸ್ವೀಕರಿಸಿ ರಜನಿಕಾಂತ್ ತಮ್ಮ ಸ್ಟಾರ್ಡಮ್ನ ಕಾಪಾಡಿಕೊಂಡು ಬಂದಿದ್ದಾರೆ. ಚಿತ್ರರಂಗಕ್ಕೆ ಬರುವ ಹೊಸಬರಿಗೆ ರಜನಿಕಾಂತ್ ಅವರ ಈ ಬದುಕು ಒಂದು ಅತ್ಯುತ್ತಮ ಪಾಠ. ರಜನಿಕಾಂತ್ಗೆ ಕನ್ನಡ ಚಿತ್ರರಂಗದ ಮೇಲೂ ಪ್ರೀತಿ ಇದೆ. ಕನ್ನಡಿಗರು ಯಾರೇ ಸಿಕ್ಕರೂ ಇವತ್ತು ಕನ್ನಡದಲ್ಲಿಯೇ ಮಾತನಾಡುವ ರಜನಿಕಾಂತ್ ಆರಂಭದ ದಿನಗಳಲ್ಲಿ ಕನ್ನಡದಲ್ಲಿಯೇ ಅದೃಷ್ಟ ಪರೀಕ್ಷೆಯನ್ನು ಮಾಡಿಕೊಂಡಿದ್ದಾರೆ. ಕಥಾ ಸಂಗಮ, ಬಾಳು ಜೇನು, ಸಹೋದರರ ಸವಾಲ್, ಕಿಲಾಡಿ ಕಿಟ್ಟು, ಗಲಾಟೆ ಸಂಸಾರ, ಇವು ಕನ್ನಡದಲ್ಲಿ ಕೊಡಬಹುದಾದ ಕೆಲ ಎಕ್ಸಾಂಪಲ್ಸ್. ಮೂಂಡ್ರು ಮುಗಂ, ಅಪೂರ್ವ ರಾಗಂಗಳ್, ಭಾಷಾ, ಮುತ್ತು, ಪಡೆಯಪ್ಪ, ಬಾಬಾ, ಶಿವಾಜಿ, ಚಂದ್ರಮುಖಿ, ತೀರಾ ಇತ್ತೀಚಿನ ಕಬಾಲಿ, ಕಾಲ, ಲಿಂಗ, ಪೆಟ್ಟ, ಎಂದಿರನ್, ರಜನಿಯ ವೈವಿಧ್ಯಮಯ ಪಾತ್ರಗಳಿಗೆ ಕೊಡಬಹುದಾದ ಸಾಕ್ಷಿಗಳು. ಹೀಗೆ ಎಲ್ಲವನ್ನೂ ಸಾಧಿಸಿ ಭೇದಿಸಿ ಮುಗಿಸಿರೋ ರಜನಿಕಾಂತ್ ಪಾಲಿಗೂ ಅದೊಂದು ಕನಸು ಮಾತ್ರ ಹಾಗೆ ಉಳಿದುಕೊಂಡು ಬಿಟ್ಟಿದೆ. ರಜನಿ ಅದನ್ನ ಈಗ ಅಲ್ಲ, ತಮ್ಮ ವೃತ್ತಿ ಬದುಕಿನ ಉತ್ತುಂಗದಲ್ಲಿದ್ದಾಗಲೇ ಕಂಡ ಕನಸು, ತಮಿಳುನಾಡಿನ ಮುಖ್ಯಮಂತ್ರಿಯಾಗುವ ಕನಸು. ಎಸ್, ಅದು 1990ರ ದಶಕ. ರಜನಿ ಆವಾಗ ವೃತ್ತಿ ಜೀವನದ ಉತ್ತುಂಗದಲ್ಲಿದ್ದರು, ತಮಿಳುನಾಡಿನ ನಂಬರ್ 1 ಸ್ಟಾರ್ ಆಗಿದ್ರು. ತಮಿಳುನಾಡಿನಾದ್ಯಂತ ರಜನಿ ಅಭಿಮಾನಿ ಸಂಘಗಳಿದ್ವು. ರಜನಿ ಬಂದ್ರೆ ಸಾಕು, ಅವರನ್ನ ನೋಡೋದಕ್ಕೆ ಜನ ಪ್ರವಾಹೋಪಾದಿಯಲ್ಲಿ ಬರ್ತಿದ್ರು. ಆಗಲೇ ರಜನಿಕಾಂತ್ರಿಗೆ ಒಂದು ಆಸೆ ಹುಟ್ಟಿತು, ನಾನ್ಯಾಕೆ ರಾಜಕೀಯಕ್ಕೆ ಬರಬಾರ್ದು, ತಮಿಳುನಾಡಿನಲ್ಲಿ ಇಷ್ಟೊಂದು ಜನ ಬೆಂಬಲ ಇರೋ ನಾನು ಈ ಜನರ ಬೆಂಬಲದೊಂದಿಗೆ ಯಾಕೆ ಸಿಎಂ ಆಗಬಾರ್ದು ಅಂತ. ರಜನಿ ಜೊತೆಗಾರರು ಕೂಡ ಆ ಐಡಿಯಾವನ್ನ ಮೆಚ್ಚಿಕೊಂಡು ಒಪ್ಪಿಗೆ ಕೊಟ್ರು. ರಜನಿ ತಮ್ಮ ಇಷ್ಟ ದೈವ ರಾಯರ ಆಶೀರ್ವಾದ ಪಡೆದು ರಾಜಕೀಯದ ಪ್ಲಾನಿಂಗ್ನಲ್ಲಿ ತೊಡಗಿಕೊಂಡ್ರು.
ತಮಿಳುನಾಡಿನ ರಾಜಕೀಯವೂ ಸಹ ರಜನಿಕಾಂತ್ ರಾಜಕೀಯಕ್ಕೆ ಪೂರಕವಾಗಿತ್ತು ಅನ್ನಿ. ಆದರೆ ರಜನಿ ರಾಜಕೀಯ ಪ್ರವೇಶಿಸಿದ್ರೆ ತಮಗೆ ಉಳಿಗಾಲವಿಲ್ಲ ಅನ್ನೋದು ಜಯಲಲಿತಾ ಮತ್ತು ಕರುಣಾನಿಧಿ ಇಬ್ಬರಿಗೂ ಗೊತ್ತಿತ್ತು. ಹೀಗಾಗಿಯೇ ತಾವು ಆಕ್ಟಿವ್ ಆಗಿರುವಷ್ಟು ಕಾಲ ರಜನಿಯನ್ನ ರಾಜಕೀಯದತ್ತ ಬರೋದಕ್ಕೆ ಈ ಇಬ್ಬರು ತಮಿಳುನಾಡಿನ ಅತಿರಥರು ಬಿಡಲಿಲ್ಲ. ಕೊನೆಯಲ್ಲಿ ರಜನಿಕಾಂತ್ ರಾಜಕೀಯ ದೊಂಬರಾಟಗಳನ್ನ ನೋಡಿ ತಮ್ಮ ಸಿಎಂ ಕನಸನ್ನ ಮರೆತು ಬಿಟ್ಟಿದ್ರು. ತೀರಾ ಇತ್ತೀಚೆಗೆ ತಮ್ಮ 2 ದಶಕದ ಹಿಂದಿನ ಕನಸಿಗೆ ರಜನಿ ಜೀವ ತುಂಬಿದ್ದರಾದರೂ ಅದು ಅಷ್ಟೇ ಬೇಗ ಕೊನೆಯಾಯಿತು. ಕನಸನ್ನ ನನಸು ಮಾಡಿಕೊಳ್ಳುವ ದಿಸೆಯಲ್ಲಿ ರಜನಿಕಾಂತ್ ಹೆಜ್ಜೆ ಇಟ್ಟಿದ್ದರಾದರೂ ದೇಹ ಹಾಗೂ ಆರೋಗ್ಯ ರಜನಿಯ ಕನಸಿಗೆ ಬೆಂಬಲ ನೀಡಲಿಲ್ಲ. ಹೀಗಾಗಿಯೇ ರಾಜಕೀಯಕ್ಕೆ ಬಂದು ಇನ್ನೇನು ತಮಿಳುನಾಡು ಸಿಎಂ ಆಗೇ ಬಿಡ್ತಾರೆ ಅಂತ ಭರವಸೆ ಮೂಡಿಸಿದ್ದ ರಜನಿ ಆಟ ಶುರುವಾಗುವ ಮುನ್ನವೇ ಸೋಲೊಪ್ಪಿಕೊಂಡು ಬಿಟ್ರು. ವಿಪರ್ಯಾಸವೆಂದರೆ ಅವತ್ತಿಗೆ ರಜನಿಕಾಂತ್ ಅಂದರೆ ಇಡೀ ತಮಿಳುನಾಡೇ ಅವರ ಹಿಂದೆ ಬರ್ತಿತ್ತು. ಆದರೂ ಕೂಡ ಅಂದು ಕಂಡ ಕನಸು ಅವತ್ತು ನನಸಾಗಲಿಲ್ಲ, ಇಂದೂ ನನಸಾಗಿಲ್ಲ. ಇನ್ನೂ ಚಿತ್ರರಂಗದಲ್ಲೂ ರಜನಿ ಮುಂದಿನ ದಿನಗಳಲ್ಲಿ ಸಕ್ರಿಯವಾಗಿರುವುದು ಅನುಮಾನನೇ. ಯಾಕಂದರೆ ರಜನಿಗೀಗ 70 ಪ್ರಾಯ. ಎಲ್ಲಕ್ಕಿಂತ ಹೆಚ್ಚಾಗಿ ರಜನಿಯ ಇತ್ತೀಚಿನ ಸಿನಿಮಾಗಳು ಅಂದುಕೊಂಡ ಮಟ್ಟಕ್ಕೆ ಗೆಲುವನ್ನು ಕಾಣಲಿಲ್ಲ. ಇದಕ್ಕೆ ಇತ್ತೀಚಿನ ಅಣ್ಣಾತ್ತೆ ಒಂದು ಉದಾಹರಣೆ. ಹೀಗಾಗಿ ರಜನಿ ಚಿತ್ರರಂಗದಿಂದ ರಿಟೈರ್ಮೆಂಟ್ ತೆಗೆದುಕೊಳ್ತಾರಾ ಅನ್ನುವ ಅನುಮಾನವೂ ಹೆಚ್ಚಾಗ್ತಾನೆ ಇದೆ. ಒಟ್ಟಿನಲ್ಲಿ ಎಲ್ಲರ ಕಾಲೆಳಿತದೆ ಕಾಲ ಅನ್ನೋ ಮಾತು ನಿಜ. ಕಾಲ ಈಗ ರಜನಿಯ ಕಾಲನ್ನು ಎಳಿತಾ ಇದೆ. ಸಿನಿಮಾದಲ್ಲಿ ಮ್ಯಾಜಿಕ್ ಮಾಡುವಂತೆ ಏನೋ ಒಂದು ಮ್ಯಾಜಿಕ್ ಮಾಡಿ ಕಾಲನನ್ನ ಮೀರಿ ರಜನಿ ಚಿತ್ರರಂಗದಲ್ಲಿ ಮತ್ತೆ ಎದ್ದು ಗೆದ್ದು ಬರ್ತಾರ ಅನ್ನೋದನ್ನ ಕಾದು ನೋಡಬೇಕು. ಯಾಕಂದ್ರೆ ನಥಿಂಗ್ ಇಸ್ ಇಂಪಾಸಿಬಲ್ ಟು ರಜನಿ. ಎನಿವೇ, ಹ್ಯಾಪಿ ಬರ್ತ್ಡೇ ತಲೈವಾ.